ಲಕ್ಕಾ ಪಕ್ಕ ಸಿಕ್ಸ್ ಬ್ಲಾಕ್ ಸೆವೆನ್ ಬ್ಲಾಕ್ ಎಲ್ಲ ಮೇಲೆ ಬರ್ತಾ ಇದೆ. ಬಿಬಿಎಂಪಿ ಎಲೆಕ್ಷನ್ ಬಂತು ಅಂದ್ರೆ 3 ತಿಂಗಳು ತೆಗಿತಾರೆ, ಎಂಎಲ್ಎ ಎಲೆಕ್ಷನ್ ಬಂತು ಅಂದ್ರೆ 6 ತಿಂಗಳು ತೆಗಿತಾರೆ, 40 ಗಾಡಿಗಳು ಎಕ್ಸ್ಟ್ರಾ ಬರುತ್ತೆ. ಈ ಕಸ ಇದೆ ಒಳಗಡೆ, ಬೆಳಿಗ್ಗೆ ಸಂಜೆ ನಾಷ್ಟ ಮಾಡಬೇಕು ಅಂದ್ರೆ ವಾಸನೆ ದುರಾಸನೆ. ಪರ್ಮನೆಂಟ್ ಆಗಿ ತೆಗೆದ್ರೆ ಒಳ್ಳೇದು ಸರ್. ಸರ್, ಶಾಸಕರು 3ನೇ ಬಾರಿ ಗೆದ್ದಿದ್ದಾರೆ, ಪರಿಸ್ಥಿತಿ ಗೆದ್ದಾಗ ಏನ್ರೋ ನೆಕ್ಸ್ಟ್ ಇಯರ್ ತೆಗೆದು ಬಿಡ್ತೀವಿ ಅಂದ್ರು. ಅದೇಳೋದು ಇದೇಳೋದು ಮಾಡ್ತಾರೆ ಹೊರತು ತೆಗಿಯಕಂತೂ ಟ್ರೈ ಮಾಡಿಲ್ಲ. ಅವರು ಆಶ್ವಾಸನೆ ಕೊಡ್ತಿದ್ದಾರೆ ಅಷ್ಟೇ, ಅವ್ರೇನು ಯಾವುದೋ ಇದು ಮಾಡ್ತಾ ಇಲ್ಲ. ಬರೀ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅನ್ನಲ್ಲ, ಇದನ್ನ ಇದು ಫುಲ್ ತ್ಯಾಜ್ಯ ವಿಲೇವಾರಿ ಘಟಕನೇ ಅಂತಾರೆ. ಒಂದಲ್ಲ ಎರಡಲ್ಲ 4-5 ಕಡೆ ಬರೀ ತ್ಯಾಜ್ಯ ವಿಲೇವಾರಿ ಘಟಕ ಇದೆ ಸರ್. ವಿಲೇವಾರಿ ಘಟಕ ಕೆಲಸ ಯಾರು ತೆಗಿತಾರೆ ಸರ್? ಯಾರು ಫಸ್ಟ್ ನಮ್ಗೆ ಜನಗಳಿಗೆಲ್ಲ ಭರವಸೆ ಏನಿಲ್ಲ ಸರ್. ಈಗ ಯಾರಿಗೂ ಹಾಕ್ಲೇಬಾರ್ದು ಅಂತ ಡಿಸೈಡ್ ಮಾಡಿದೀವಿ, ಯಾವ ಪಕ್ಷದ ಹಾಕ್ಲೇಬಾರ್ದು ಅಂತ ಡಿಸೈಡ್ ಮಾಡಿದೀವಿ. ಯಾಕೆಂದ್ರೆ 3 ಸತಿ ಆಶ್ವಾಸನೆ ಕೊಟ್ಟಿದ್ರು ಇವರು, 3 ಸತಿ ತೆಗ್ದಿಲ್ಲ. ವೋಟ್ ಮಾಡಿ ನಾವು ಗೆಲ್ಸ್ಕೊಂಡು ಅದ್ ತೆಗಿಯಕ್ಕೆ ಟ್ರೈ ಮಾಡ್ತೀವಿ. ಅಲ್ಲ, ಈಗ ಸೋಮಶೇಖರ್ ಅವ್ರು ಹೇಳ್ತಾರೆ ಇನ್ನೊಂದ್ಸರಿ ಗೆಲ್ಸ್ಬಿಡಿ. ನಾವು ಸರ್ ಆಶ್ವಾಸನೆ 3 ಸತಿ ನೋಡಿದೀವಲ್ಲ ನಾವು ಸರ್, ಬೇರೆ ಕಡೆ ಇಲ್ಲೇ ನೋಡ್ತಾ ಇದಾರೆ ಸರ್. ಇಲ್ಲೆಲ್ಲ ಔಷಧಿಗಳ ಕಂಡು ನಾವು ಇದು ಮಾಡ್ತಾ ಇದೀವಿ. ನೊಣೇನ ಔಷಧಿ ನೋಡಿಬೇಕಾದ್ರೆ ನೊಣೇನ ಔಷಧಿ ನೋಡಿಗೋ, ಇಲ್ಲಿ ಇಲ್ಲಿ ಹೊಡಿಬೇಕು, ತೀಗು ಬೀಳುತ್ತೆ, ಜನಗಳೆಲ್ಲ ಬರಲ್ಲ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ ನೋಡಿ. ನೋಡಿ, 450 ರೂಪಾಯಿ 1 ಲೀಟರ್ 450 ರೂಪಾಯಿ ತಿಂಗಳಿಗೆ ಎಷ್ಟಾಗುತ್ತೆ? ಸಂಪಾದನೆ ಮಾಡೋದೆಲ್ಲ ನಾವು ಔಷಧಿಗೆ ಆಗ್ತಾ ಇದೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಜನರನ್ನ ಮಾತಾಡಿಸ್ತಾ ಇದ್ವಿ. ನಾವೀಗ ಬನಶಂಕರಿ 6th ಬ್ಲಾಕ್ ನಲ್ಲಿ ಇದೀವಿ, ಬನ್ನಿ ಮಾತಾಡ್ಸೋಣ. ಇಲ್ಲಿ ಸಿಕ್ಕಾಪಟ್ಟೆ ಜನರು ಹೇಳತಾನೆ ಇರೋದಂತದ್ದು ಒಂದು ಸಮಸ್ಯೆ, ಕಸದ ಸಮಸ್ಯೆ. ಕಸ ವಿಲೇವಾರಿ ಘಟಕ ಇಲ್ಲಿದೆ, ಇದರಿಂದ ಸಾಕಷ್ಟು ನೋವಾಗ್ತಿದೆ, ಸಾಕಷ್ಟು ಸಮಸ್ಯೆ ಆಗ್ತಿದೆ. ದಿನನಿತ್ಯ ಊಟ ಮಾಡೋಕ್ಕೂ ಕೂಡ ಇಲ್ಲಿನ ಸ್ಥಳೀಯ ಜನರು ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹಾಗಾದ್ರೆ ಅವರನ್ನೇ ಕೇಳೋಣ, ಏನಾಗ್ತಿದೆ ಅಂತ. ಸರ್, ನಮಸ್ತೆ. ಸರ್, ನಮ್ಮ ಹೆಸರು ರಮೇಶ್ ಅಂತ, ಸೋಮಪುರ ನಿವಾಸಿ. ಇಲ್ಲಿ ಅಕ್ಕಪಕ್ಕ ಸಿಕ್ಸ್ ಬ್ಲಾಕು ಸೆವೆನ್ ಬ್ಲಾಕು ಎಲ್ಲ ಫುಲ್ ಸಿಕ್ಸ್ ಸ್ಟೇಜಲ್ಲಿ ಆಲ್ಮೋಸ್ಟ್ ಸ್ಮೆಲ್ ಬರ್ತಾ ಇದೆ. ಕಸ ತೆಗ್ದಿದ್ದೀವಿ ಅಂತ ಹೇಳ್ತಾರೆ. ಎಲೆಕ್ಷನ್ನು ಬಿಬಿಎಂಪಿ ಎಲೆಕ್ಷನ್ ಬಂತು ಅಂದ್ರೆ 3 ತಿಂಗಳು ತೆಗಿತಾರೆ, ಎಂಎಲ್ಎ ಎಲೆಕ್ಷನ್ ಬಂತು ಅಂದ್ರೆ 6 ತಿಂಗಳು ತೆಗಿತಾರೆ. ತಿರ್ಗಾ ಮಾಮೂಲಿ ಗಾಡಿ 30-40 ಗಾಡಿಗಳು ಎಕ್ಸ್ಟ್ರಾ ಬರುತ್ತೆ. ಈ ಕಸ ಇದೆ ಒಳಗಡೆ, ಬೆಳಿಗ್ಗೆ ಸಂಜೆ ನಾಷ್ಟ ಮಾಡಬೇಕು ಅಂದ್ರೆ ವಾಸನೆ ದುರಾಸನೆ. ಇಲ್ಲಿ ನಮ್ಮ ಬೇಕ್ರಿ ನಮ್ಮದೇ ಸ್ವಂತ, ಒಳಗಡೆ ಬೇಕಾದ್ರೆ ಮಾಡಿ ವಿಡಿಯೋ ಮಾಡಿ ನೊಣದ ಕಾಟ ತಡೆಯೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಇಲ್ಲಿ ನಾವೇನು ಮಾಡ್ತೀವಿ, ದಿನಕ್ಕೆ 2 ಲೀಟರ್ ಔಷಧಿ ತಂದು ಔಷಧಿ ಹೊಡ್ಕೊಂಡು ನಾವು ಹೆಂಗೋ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಇಲ್ಲಿ ತುಂಬ ತೊಂದರೆ ಆಗ್ತಾಯಿದೆ, ಮಕ್ಳು ಮರಿಗಂತೂ ಟೋಟಲ್ ಅಲರ್ಜಿ ಆಗ್ತಾಯಿದೆ, ಮನೆಗಳಲ್ಲಿ ಆಸ್ಮಾ ಗೀಸ್ಮಾ ಅವ್ರಿಗೂ ತೊಂದರೆ ಆಗ್ತಾಯಿದೆ. ಆದ್ದರಿಂದ ನಮಗೆ ಪರ್ಮನೆಂಟಾಗಿ ತೆಗೆದ್ರೆ ಒಳ್ಳೆಯದು ಸರ್. ಈ ಒಂದು ಸಮಸ್ಯೆ ಬಗ್ಗೆ ಇಲ್ಲಿ ಅಧಿಕಾರಿಗಳಿಗೆ, ಶಾಸಕರಿಗೆ ಯಾರಾದ್ರೂ ಗಮನ ತರಕ್ಕೆ ಪ್ರಯತ್ನ ಪಟ್ಟರಾ? ಸರ್, ಶಾಸಕರು 3ನೇ ಬಾರಿ ಗೆದ್ದಿದ್ದಾರೆ. ಶಾಸಕ ಎಸ್ ಟಿ ಸೋಮಶೇಖರ್ ಅವರು 3ನೇ ಬಾರಿ ಗೆದ್ದಿದ್ದಾರೆ. ಪರಿಸ್ಥಿತಿ ಗೆದ್ದಾಗ ಏನಾದ್ರು ನೆಕ್ಸ್ಟ್ ಇಯರ್ ತೆಗೆದು ಬಿಡ್ತೀವಿ ಅಂದ್ರು, 7ನೇ ಸತಿ ಗೆದ್ದಾಗ ಏನಾದ್ರು ಇನ್ನೊಂದು ವರ್ಷ ತೆಗಿತೀವಿ ಅಂದ್ರು. ಈಗ ಮೊನ್ನೆ ಎಲ್ಲ ಹೋರಾಟ ಮಾಡಿ ಹೇಳಿದಾಗ ಏನಂದ್ರೆ ಇಲ್ಲಪ್ಪ ಸಸೆನ್ಸಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ರು. ಬಂದರು ಅಲ್ಲಿ ಬಂದು ಯಾವುದೇ ಬರೇ ಅದೇಳೋದು ಇದೇಳೋದು ಮಾಡ್ತಾರೆ ಹೊರತು ತೆಗಿಯಕಂತೂ ಟ್ರೈ ಮಾಡಿಲ್ಲ. ಆಶ್ವಾಸನೆ ಕೊಡ್ತಿದ್ದಾರೆ ಅಷ್ಟೇ, ಅವ್ರೇನು ಯಾವುದೋ ಇದು ಮಾಡ್ತಾ ಇಲ್ಲ. ಬರೀ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅನ್ನಲ್ಲ ಇದನ್ನ, ಇದು ಫುಲ್ ತ್ಯಾಜ್ಯ ವಿಲೇವಾರಿ ಘಟಕನೇ ಅಂತಾರೆ. ಯಾಕೆಂದ್ರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಲ್ಲ ಎರಡಲ್ಲ 4-5 ಕಡೆ ಬರೀ ತ್ಯಾಜ್ಯ ವಿಲೇವಾರಿ ಘಟಕ ಇದೆ ಸರ್. ನಮ್ಮದು ಇಲ್ಲಿ ಚಿಕ್ಕ ಮಕ್ಳಿಗಂತೂ ಸಿಕ್ಕಾಬಡೆ ತೊಂದರೆ ಆಗಿದೆ, ಸ್ಕೂಲ್ಗೆ ಹೋಗೋಕ್ಕಾಗಲ್ಲ. ಈ ಕಡೆ ಬೆಳಿಗ್ಗೆ ಹೊತ್ತು ಮಾರ್ನಿಂಗ್ ಟಿಫನ್ ಮಾಡ್ಬೇಕಾದ್ರೆ ಸಿಕ್ಕಾಬಡೆ ನೊಣಗಳು ಬಂದು ಶೇಖರಣೆ ಆಗುತ್ತೆ. ನಾವು ಇದೇ ಸ್ವಂತ ಊರು ಮಧು ಅಂತ ಲಿಂಗಿನಲ್ಲಿ, ನಾವು ಸುಮಾರು ಇಲ್ಲಿ ಹುಟ್ಟಾಗಿಂದ ಇದೇ ಊರಲ್ಲಿದ್ದೀವಿ. ಇಲ್ಲಿ ಅಕ್ಕಪಕ್ಕ ನಮ್ದು 5-6 ಸೈಟ್ಗಳಿದೆ, ಯಾರು ರೀಸೈಲ್ ತೊಗೊಳಲ್ಲ, ಏನೂ ಆಗಲ್ಲ, ತುಂಬ ಸಮಸ್ಯೆ ಇದೆ. ಇಲ್ಲಿ ಮನೆ ಕಟ್ಟೋರು ಯಾರು ಬರ್ತಾನೆ ಇಲ್ಲ, ಈಗ ಮೊದಲೆಲ್ಲ ಬರ್ತಿದ್ರು, ಈಗ ತುಂಬಾ ತೊಂದರೆ ಆಗ್ತಿದೆ ಸರ್. ಈಗ ನೀವು ಇಲ್ಲೇ ಸ್ಥಳೀಯರು ಅಂತ ಹೇಳಿದ್ರಿ, ಎಷ್ಟು ವರ್ಷದಿಂದ ಈ ವಿಲೇವಾರಿ ಘಟಕ ಇಲ್ಲಿ ಶುರು ಆಗಿದೆ? ಇದು ಸುಮಾರು ಒಂದು 6-7 ವರ್ಷದಿಂದ ಇದೆ ಸರ್. 6-7 ವರ್ಷದಿಂದ ಹೇಳಿದೆ. ಈಗ ಇದು ಶಾಸಕರು ಭರವಸೆ ಕೊಡ್ತಾನೆ ಇದ್ದಾರೆ, ಬಟ್ ಆದ್ರೂ ಅವ್ರು ಹೇಳ್ತಾರೆ ಅವ್ರು ಎಲೆಕ್ಷನ್ ಟೈಮಲ್ಲಿ ಮಾತ್ರ 3-4 ತಿಂಗಳು ತೆಗಿತಾರೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಇದು ಇಲ್ಲಿಂದ ಸುಪ್ರೀಂ ಕೋರ್ಟ್ವರೆಗೂ ಹೋಗಿತ್ತು, ಅಲ್ಲಿ ಏನೋ ಫೇಕ್ ನ್ಯೂಸ್ ಎಲ್ಲ ಕ್ರಿಯೇಟ್ ಮಾಡಿ ಮತ್ತೆ ಈಗ ಅದನ್ನು ಕೋರ್ಟಲ್ಲಿ ಗೆದ್ಕೊಂಡು ಬಂದಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಈಗ ಇಲ್ಲೇ ಸ್ಥಳೀಯರೆಲ್ಲ ನಾವು ಕೋರ್ಟ್ ಇದು ಮಾಡಿದ್ದೀವಿ ಸುಪ್ರೀಂ ಕೋರ್ಟ್ಗೆ, ಅದು ಮುಂದೆ ಏನಾಗುತ್ತೋ ನೋಡಬೇಕು ಸರ್. ಓಕೆ, ಈಗ ಇಷ್ಟು ಜನ ಒತ್ತಾಯ ಮಾಡ್ತಿದ್ರು, ಇಷ್ಟೆಲ್ಲ ಸಮಸ್ಯೆ ಆಗ್ತಿದ್ರು, ಯಾಕೆ ಶಾಸಕರು ಸ್ಪಂದಿಸ್ತಾ ಇಲ್ಲ, ಯಾಕೆ ಅಧಿಕಾರಿಗಳು? ಶಾಸಕರು ಕೇಳಿದ್ರೆ ನಾವು ಇಲ್ಲ, ನಾವು ಹೇಳಿದ್ದೀವಿ ಸಿ ಎಂ ಹತ್ರ ಹೇಳಿದ್ದೀವಿ, ಸಿ ಎಂ ವರ್ಗು ಇದು ಮಾಡಿಕೊಟ್ಟಿದ್ದೀವಿ, ಸಿ ಎಂ ಲೆಟರ್ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಶಾಸಕರು ಹೇಳಿಲ್ಲ ಅಂತ ಹೇಳ್ತಿಲ್ಲ, ಅವರು ಭರವಸೆ ಕೊಡ್ತಿದ್ದಾರೆ ಅಷ್ಟೇ. ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಅಲ್ಲ ಸರ್, 5-6 ಇದೆ. ಇದನ್ನು ಯಶವಂತಪುರ ಕ್ಷೇತ್ರ ಅನ್ನಲ್ಲ, ಬರೀ ತ್ಯಾಜ್ಯ ವಿಲೇವಾರಿ ಘಟಕ ಕ್ಷೇತ್ರ ಅಂತಾರೆ.
ಅಲ್ಲ ಈಗ ಶಾಸಕರು ಹೇಳ್ತಾವ್ರೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ ಜನ ಮೂರು ಸಾರಿ ಗೆಲ್ಸೋರು ನಮ್ಮನ್ನ ಏನ್ ಸಮಸ್ಯೆ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಅಂತಾರೆ ಸರ್ ಅಲ್ಲ ಗೆಲ್ಲೋದು ಎಲ್ಲರೂ ಆಲ್ಮೋಸ್ಟ್ ಗೆಲ್ತಾರೆ ಸರ್ ಬಟ್ ಅದು ಇದಾಗಬೇಕಲ್ವಾ ಅಲ್ಲ ನಾವು ಆಶ್ವಾಸನೆ ಏನದು ಇರಬಾರದು ಸರ್ ಆಶ್ವಾಸನೆ ಕೊಡಬಾರದು ನಮಗೆ ಏನಿದ್ರೂನು ಎಲೆಕ್ಷನ್ ನಾವು 4 ವರ್ಷ ರಸ್ತೆ ಅಭಿವೃದ್ಧಿ ಆಗಲಿ 4 ವರ್ಷದಿಂದ ಕೇಳಿದೀವಿ 4 ವರ್ಷದಿಂದ ಏನಿಲ್ಲ ಎಲೆಕ್ಷನ್ ಇನ್ನು 2 ತಿಂಗಳು ಇದೆ ಅದನ್ನ ರಸ್ತೆ ಅಭಿವೃದ್ಧಿ ಮಾಡಿದರೆ ಯಾವ ತರ ಅಭಿವೃದ್ಧಿ ಮಾಡಿದರೆ ಅಂತ ನೀವೇ ನೋಡಿ ಇಲ್ಲಿ ಬಿಡಿಯಲ್ಲಿ 160 ಕೋಟಿ ರೂಪಾಯಿ ಸಂಕ್ಷನ್ ಆಗಿದೆ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ಬಿಡಿಯಲ್ಲಿ 160 ಕೋಟಿ ರೂಪಾಯಿ ಸಂಕ್ಷನ್ ಆಗಿದ್ರೆ ಅರ್ಧ ಇಂಚು ಟರ್ ಹಾಕಿಲ್ಲ ಇಲ್ಲಿ ಎಲ್ಲಿ ನಮ್ಮ ಅಂಗಡಿ ಮುಂದೆನೆ ತೋರಿಸ್ತೀನಿ ನಾನು ಮುಕ್ಕಾಲ್ ಇಂಚು ಇಲ್ಲ ಅರ್ಧ ಇಂಚು ಟರ್ ಹಾಕಿಲ್ಲ ಯಾವದನ್ನ ಕೇಳೋಕೆ ಹೋದ್ರೆ ಏನಂತಾರೆ ಇಲ್ಲಪ್ಪ ನಮಗೆ ಇರೋದಷ್ಟೇ ನಮಗೆ ಇರೋದಷ್ಟೇನೆ ಸಂಕ್ಷನ್ ಆಗಿರೋದಷ್ಟೇನೆ ವರ್ಕ್ ಆರ್ಡರ್ ಕೊಡಿ ಸಮಯ ನಿಮಗೆ ಏನು ತೋರಿಸ್ಬೇಕು ಅಂತಾರೆ ವರ್ಕ್ ಆರ್ಡರ್ ಕೂಡ ನಿಮಗೆ ಏನು ತೋರಿಸ್ಬೇಕು ಅಂತಾರೆ ಅಲ್ಲ ಎಲ್ಲ ಒಂದ ಕಡೆ ಅಭಿವೃದ್ಧಿ ಅನ್ನೋದು ಈ ಕ್ಷೇತ್ರದಲ್ಲಿ ಬರಿ ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಆಗ್ತಾ ಇದೆ ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಆಗ್ತಾ ಇದೆ ಅಂತ ನಾವು ಹೇಳಕ್ಕೆ ಬಲ್ತೀವಿ ಬೇರೆ ಸಮಯದಲ್ಲೆಲ್ಲ ಏನಾಗ್ತಿದೆ ಹಾಗಾದ್ರೆ ಬೇರೆ ಸಮಯದಲ್ಲಿ ಅಂದ್ರೆ ಮಾಮೂಲಿ ಇದೆ ಇರುತ್ತೆ ಸರ್ ಸಿಕ್ಕಾಬಡೆ ಸ್ಮೆಲ್ ಇರುತ್ತೆ ಯಾವುದೇ ರೀತಿ ಯಾರು ಸ್ಪಂದಿಸ್ತಿಲ್ಲ ಈಗ ಇನ್ನ 2 ತಿಂಗಳಲ್ಲಿ ಎಲೆಕ್ಷನ್ ಐತೆ ಇನ್ ಶಾಸಕರು ವೋಟ್ ಕೇಳಕ್ಕೆ ಬರ್ತಾರೆ ಮತ್ತೆ ಆಶ್ವಾಸನೆ ಕೊಡ್ತಾರೆ ನಾವು ಈಗ ಅವರು ಈಗ ಮತ್ತೆ ಅದೇ ಹೇಳ್ತಿದ್ದಾರೆ ಸರ್ ಈಗ ಮತ್ತೆ ಅದೇ ರೀತಿ ಹೇಳ್ತಿಲ್ಲ ನಾವೆಲ್ಲ ಸಿಎಂ ಅವರಿಗೆ ಲೆಟರ್ ತಂದೆ ಲೆಟರ್ ಕೊಟ್ಟಿದ್ದೀವಿ ಈಗ ಕ್ಲೋಸ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ರು ಆಶ್ವಾಸನೆ ಕೊಡ್ತಿದ್ರು ಅಷ್ಟೇ ಬಟ್ ಇನ್ನು ಕ್ಲೋಸ್ ಆಗಿಲ್ಲ ಇನ್ನು ಕಳೆದ ಬಾರಿ ಕೂಡ ಗೆದ್ದಾಗ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ರು ಆಗ ಹೇಳ್ತಾ ಇದ್ರು ನಾವು ಬೇರೆ ಸರ್ಕಾರದಲ್ಲಿ ಇದ್ದೀವಿ ಈಗ ಸರ್ಕಾರ ಇಲ್ಲ ನಮ್ಮದು ಅದಕ್ಕೆ ನಾವು ಕ್ಲೋಸ್ ಮಾಡಕ ಆಗಿಲ್ಲ ಅಂತ ಈಗ ಬಿಜೆಪಿ ಸರ್ಕಾರ ಅವರ ಸರ್ಕಾರನೇ ಇದೆಯಲ್ಲ ಕೇಂದ್ರದಲ್ಲಿ ಅವರ ಸರ್ಕಾರ ಇದ್ರೂ ಬಟ್ ಆದ್ರೂ ಏನು ಪ್ರಯೋಜನ ಇಲ್ಲವಲ್ಲ ಸರ್ ನಮಗೆ ನಾವು ಇಲ್ಲಿ ಶಿಕ್ಷೆ ಅನುಭವಿಸ್ತಾನೆ ಇದ್ದೀವಿ ಜನ ಹೆಂಗಿದ್ರು ಗೆಲ್ಲಿಸ್ತಾರೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಏನಾದ್ರೂ ಸರ್ ಓವರ್ ಕಾನ್ಫಿಡೆನ್ಸ್ ಅಂದ್ರೆ ಜನ ಮನಸ್ಸು ಮಾಡಿದ್ರೆ ಯಾರನ್ನ ಏನು ಬೇಕಾದ್ರೂ ಮಾಡಬಹುದು ನಾನು ಹೇಳ್ತೀನಿ ಕೇಳಿ ಯಾಂತೆಂತ ಪ್ರಧಾನಿ ಎಂಎಲ್ಎ ಮುಖ್ಯಮಂತ್ರಿ ರಾಷ್ಟ್ರಪತಿ ಎಲ್ಲಾನು ಸೋಲ್ಸವ್ರೆ ಯಾರನ್ನೇನು ಇದ್ದಿಲ್ಲ ಇಲ್ಲಿ ಯಶಂಪುರ ಕ್ಷೇತ್ರ ಏನು ಅಂದ್ರೆ ಆಶ್ವಾಸನೆ ಇರಬಾರ್ದು ಕರೆಕ್ಟ್ ಆಗಿ ಕಡಕ್ ಖಂಡಿತವಾಗಿ ಮಾತಾಡಬೇಕು ಇದೆ ಸೋಮಪುರ ವಿಲೇಜ್ ಬನ್ನಿ ಕಾಂಕ್ರೀಟ್ ಹಾಕಿದ್ದಾರೆ ಬರೇ ಕಾಂಕ್ರೀಟ್ ಸರಿಯಿಲ್ಲ ಸರ್ ಅಂದ್ರೆ ಇಲ್ಲಪ್ಪ ಅದೇನೋ ಕ್ವಾಂಟಿಟಿ ಹಂಗೆ ಯಾರ ನನ್ನ ಕೇಳಿ ಇಂಜಿನಿಯರ್ ಕರ್ಸ್ಬಿಟ್ಟು ತೋರಿಸ್ತಾರೆ ಬರೀ ಡಿಸ್ಟ್ ಬರ್ತಾ ಇದೆ ಅಲ್ಲಿ ಇಲ್ಲಿ ಸೋಮಪುರ ಅಂತ ಇದೆ ಹೋಗಿ ನೋಡಿ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಕಾಮಗಾರಿ ಆಗಿದೆ ಅಂತ ಹಾಗಾದ್ರೆ ಯಾರು ಇಲ್ಲಿ ಬಂದರೆ ಈ ಎಲ್ಲ ಕೆಲಸ ನೆರವೇರುತ್ತೆ ನಿಮ್ಮ ಸಮಸ್ಯೆ ನಮಗೆ ಸಮಸ್ಯೆ ಅನ್ನೋದಲ್ಲ ಸರ್ ನಮಗೆ ಮೇನ್ ಬೇಕಾಗಿರೋದು ವಿಲೇವಾರಿ ಘಟಕ ಕೆಲಸ ತೆಗಿಬೇಕು ಯಾರು ತೆಗಿತಾರೆ ಯಾರು ಸರ್ ಯಾರು ಫಸ್ಟು ನಮಗೆ ಜನಗಳಿಗೆಲ್ಲ ಲೆಟರ್ ತೋರಿಸ್ಬೇಕು ಲೆಟರ್ ತೋರಿಸಿದ್ರೆ ಅವಾಗ ನಾವು ಓಕೆ ಮಾಡ್ತೀವಿ ಇನ್ನು 2 ತಿಂಗಳಲ್ಲಿ ಎಲೆಕ್ಷನ್ ಇದೆ ಸೊ ಈಗ ಬರ್ತಾರೆ ಎಲ್ಲ ಕ್ಯಾಂಡಿಡೇಟ್ಗಳು ಸೊ ಹೇಗೆ ವೋಟ್ ಹಾಕ್ತೀರಿ ಇವಾಗ ಹಾಗಾದ್ರೆ ಭರವಸೆ ಸಾಕಾ ಅಂದ್ರೆ ಭರವಸೆ ಏನಿಲ್ಲ ಸರ್ ಈಗ ಯಾರಿಗೂ ಹಾಕ್ಲೇಬಾರ್ದು ಅಂತ ಡಿಸೈಡ್ ಮಾಡಿದ್ವಿ ಯಾವ ಪಕ್ಷದ್ದು ಹಾಕ್ಲೇಬಾರ್ದು ಅಂತ ಡಿಸೈಡ್ ಮಾಡಿದ್ವಿ ಯಾಕೆಂದ್ರೆ ಯಾವ ಪಕ್ಷ ಬಂದ್ರೂ ಯಾರು ಕ್ಲಿಯರಿಟಿ ಮಾಡ್ತಿಲ್ವಲ್ಲ ನಮಗೆ ಇನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಂತ ನೋಡಿದಾಗ ಸ್ಟ್ರಾಂಗ್ ಆಗಿ ತುಂಬಾ ಅಪೋಸಿಷನ್ ಬಂದಿರೋದು ಬಿಜೆಪಿ ಮತ್ತು ಜೆಡಿಎಸ್ ಈ ಕ್ಷಣಕ್ಕೆ ಯಾರು ಜೆಡಿಎಸ್ ಇಂದ ಅಭ್ಯರ್ಥಿ ಅಂತ ಗೊತ್ತಾ ಜೆಡಿಎಸ್ ಇಂದ ಜವರೇಗೌಡರು ಬಿಜೆಪಿಯಿಂದ ಎಸ್ ಟಿ ಸೋಮಶೇಖರ್ ಅವರು ಇವರಿಬ್ಬರಿಗೆ ನೇರ ಫೈಟ್ ಅಂತ ಹೇಳ್ತಾ ಇದ್ದಾರೆ ಜನ ನೀವೇನು ಹೇಳ್ತೀರಾ ಅಂದ್ರೆ ಅವರಿಗೆ ಸಿಕ್ಕಾಪಟ್ಟೆ ಮೊದಲಿಂದನೂ ನಡೀತಾನೆ ಇದೆ ಸರ್ ಮೂರು ಸಲ ವಿಧಾನಸಭಾ ಕ್ಷೇತ್ರ ಇದ್ದರಿಗೂ ಸಿಕ್ಕಾಪಟ್ಟೆ ಇದು ನಡೀತಿದೆ ಬಟ್ ಆದರೂ ಎಸ್ ಟಿ ಸೋಮಶೇಖರ್ ಅವರು ಗೆದ್ದಿದ್ದಾರೆ ಈ ಬಾರಿ ಸೋಮಶೇಖರ್ ಅವ್ರು ಗೆಲ್ತಾರಾ ಅಥವಾ ಜವರೇಗೌಡ ಗೆಲ್ತಾರಾ ಈ ಸಲ ಗೊತ್ತಿಲ್ಲ ಸರ್ ಅಂದ್ರೆ ಜನಗಳು ಯಾವ ತರ ಸ್ಪಂದಿಸ್ತಾರೋ ಅದ್ರ ಮೇಲೆ ಗೊತ್ತಾರೆ ಆಯ್ಕೆ ಮಾಡಬೇಕು ಅಂತ ಅವ್ರೆ ಜನ ಮೂರು ಸತಿ ಸೋತಿದಾರಲ್ಲ ಅವರು ಅದರಿಂದ ಜವರೇಗೌಡರನ್ನ ಆಯ್ಕೆ ಮಾಡೋಣ ಅಂತ ಜನಗಳೆಲ್ಲ ಡಿಸೈಡ್ ಮಾಡಿದೀವಿ ನಾವು ಇದ್ಕಡೆ ಯಾಕೆ ಅಂದ್ರೆ ಮೂರು ಸತಿ ಆಶ್ವಾಸನೆ ಕೊಟ್ಟಿದ್ರು ಇವರು ಮೂರು ಸತಿ ತೆಗ್ದಿಲ್ಲ ಆದ್ರಿಂದ ಈ ಬಾರಿ ಏನ್ ಮಾಡ್ತೀವಿ ಜವರೇಗೌಡರು ವೋಟ್ ಮಾಡಿ ನಾವು ಗೆಲ್ಸ್ಕೊಂಡು ಅದ್ ತೆಗಿಯಕ್ಕೆ ಟ್ರೈ ಮಾಡ್ತೀವಿ ಇದೊಂದು ಬಾರಿ ಆದ್ರೂ ಅಲ್ಲ ಈಗ ಸೋಮಶೇಖರ್ ಅವ್ರು ಹೇಳ್ತಾರೆ ಇನ್ನೊಂದ್ಸರಿ ಗೆಲ್ಸ್ಬಿಡಿ ನಾವು ಸರ್ ಆಶ್ವಾಸನೆ ಮೂರು ಸತಿ ನೋಡಿದೀವಲ್ಲ ನಾವು ಮೂರು ಸತಿ ನೋಡಿದೀವಲ್ಲ ಹಾಗಾದ್ರೆ ಈ ಸರಿ ನಿಮ್ಮ ಮತ ಜವರೇಗೌಡರು ಸರ್ ನೀವೇನು ಹೇಳ್ತೀರಾ ಈ ಸರ್ ಹೇಳ್ತಾವ್ರೆ ಸೋಮಶೇಖರ್ ಅವರು ಇಲ್ಲ ನಮಗೆ ಗೆಲ್ಸಿ ಏನೋ ಮಿಸ್ ಆಗೋಯ್ತು ಪ್ರತಿ ವರ್ಷನೂ ಹೇಳ್ತಾನೆ ಇರ್ತಲ್ಲ ಸರ್ ಅದ್ರ ಯಾರು ಕ್ಲಾರಿಟಿ ಕೊಟ್ಟಿಲ್ವಲ್ಲ ಈಗ ಯಾವ ಸರ್ಕಾರನೂ ಮಾಡಿಲ್ಲ ನಮಗೆ ಜೆಡಿಎಸ್ ಅಂತ ಬಿಜೆಪಿ ಅಂತ ಕಾಂಗ್ರೆಸ್ ಅಂತ ಯಾರು ಮಾಡಿಲ್ವಲ್ಲ ಈಗ ಅಧಿಕಾರದಲ್ಲಿ ಇದ್ದಿದ್ದು ಅವರೇ ಕಳೆದ ಮೂರು ಸಾರಿ ಈಗ ಇದ್ರಲ್ಲ ಸರ್ ಮೊದಲು ಇವರು ಸಿಎಂ ಇದ್ದಾಗ ಸಿದ್ದರಾಮಯ್ಯ ಅವರು ಇದ್ದಾಗೂ ಕಾಂಗ್ರೆಸ್ ಅಲ್ಲಿ ಸಚಿವ ಇದ್ರು ಮಿನಿಸ್ಟರ್ ಇವರಾಗಿದ್ದು ಶಾಸಕರಾಗಿದ್ದು ಎಸ್ ಟಿ ಸೋಮಶೇಖರ್ ಆಗ್ಲಿಂದ ಹೇಳ್ತಿದ್ರೆ ಈಗ ಕ್ಲೋಸ್ ಮಾಡ್ತೀವಿ ಅಂತ ಈಗಲೂ ಮಾಡ್ತಿಲ್ವಲ್ಲ ಅವರು ಈಗ ಸಚಿವರಾಗಿದ್ದಾರೆ ಆಗ್ಲೂ ಕ್ಲೋಸ್ ಮಾಡಿಲ್ಲ ಈ ಬಾರಿ ಅವ್ರಿಗೆ ಅವಕಾಶ ಕೊಡ್ತಾರೆ ಅಥವಾ ಬೇರೆ ಕಡೆ ಜನ ಒಲಿತಾರೆ ನಿಮ್ಗೆ ಅನ್ಸುತ್ತೆ ಅಂದ್ರೆ ಇದ್ರಲ್ಲಿ ನನಗೇನು ಗೊತ್ತಿಲ್ಲ ಸರ್ ಆಲ್ಮೋಸ್ಟ್ ಈಗ ಯಾವ ತರ ಇದು ಮಾಡ್ತಾರೆ ಜನ ಸ್ಪಂದಿಸ್ರು ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಆಲ್ರೆಡಿ ಅದು ತಗ್ಸ್ಬೇಕು ಅದು ಯಾಕೆಂದ್ರೆ ಮಕ್ಕಳು ಮರಿಗಳು ಅಲ್ಲಿ ನಮ್ಗೆ ಊಟ ಟಿಫನ್ ಮಾಡೋಕ್ಕಾಗಲ್ಲ ಒಂದು ಇದು ಮಾಡೋಕ್ಕಾಗಲ್ಲ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟು ಸ್ಮೆಲ್ಲು ಹೆಚ್ಚುಗೋರಳ್ಳಿ ಅಂತ ಹೆಚ್ಚುಗೋ ಇಲ್ಲಿಂದ 5-6 ಕಿಲೋಮೀಟರ್ ಇದೆ ಹೆಚ್ಚುಗೋರಳ್ಳಿ ಅಲ್ಲಿಗೆ ಸ್ಮೆಲ್ ಬರ್ತಾ ಇದು 6 ಕಿಲೋಮೀಟರ್ ಮತ್ತೆ ಕಾಟ್ನಾಯಕಪುರ ಅಂತ ಇದೆ ಮತ್ತೆ ಆನೆಪಳ್ಳ ದಡ್ಡಿಪಳ್ಳ ಕಾಮೇನಪಳ್ಳ ತಕ್ಕ ಸ್ಮೆಲ್ ಇದೆ ದೇವಗಿರಿ ತಕ್ಕ ಇಲ್ಲಿ ಬರ್ತದೆ ಸ್ಮೆಲ್ ಇದು ಸ್ಮೆಲ್ ಬರ್ತೀರಂಗ್ ಮಾಡ್ತೀವಿ ನಾವು ಸಿಕ್ಕಾಪಟ್ಟೆ ಹೇಳ್ತಾನೆ ಇದಾರೆ ಅವರು ಅವತ್ತಿಂದ ಹೇಳ್ತಾನೆ ಇದಾರೆ ಆದ್ರೆ ಮಾಡ್ತಾ ಇಲ್ವಲ್ಲ ಇದು
ಎಲೆಕ್ಷನ್ ಮೂಮೆಂಟ್ ಅಲ್ಲಿ ಮಾತ್ರ ತೆಗಿತಾರೆ, ಒಂದು 6 ತಿಂಗಳು 3 ತಿಂಗಳು ತೆಗಿತಾರೆ, ಆಮೇಲೆ ತಿರ್ಗಾ ರನ್ನಿಂಗ್ ಮಾಡ್ತಾರೆ. ಅದೇ ಕೆಲಸ ಅವ್ರದ್ದು. ನಾವು ನಿಲ್ಸೇ ಬಿಟ್ಟಿದೀವಿ ಘಟಕ, ನಾವು ಇದು ಮಾಡ್ತಿಲ್ಲ, ಬೇರೆ ಯಾವ್ದೋ ಪ್ರಯೋಜನಕ್ಕೆ ಬರೋದು ಸರ್ಕಾರಿ ಅನುದಾನದಲ್ಲಿ ಮಾಡ್ತೀವಿ. ಅದೆಲ್ಲ ಬರ್ದಿಂಗ್ ಹಸೆಗೊಬ್ಬರ ಹಾಕಲ್ಲ, ಒಣಗೊಬ್ಬರ ಮಾಡಿ ನಾವು ಇದು ಬಂದ್ ಮಾಡ್ತೀನಿ. ಅವ್ರ ಹಸೆಗೊಬ್ಬರನೇ ಬಂದ್ ಮಾಡ್ತಾ ಇರೋದು, ಒಣಗೊಬ್ಬರ ಬಂದ್ ಮಾಡ್ತಾ ಇಲ್ಲ ಅವರು. ಹಸೆಗೊಬ್ಬರ ಮಾಡಿದಾಗ ಮಾತ್ರ ಅದು ಸ್ಮೆಲ್ ಬರ್ತಾರೆ ಜಾಸ್ತಿ ಇವಾಗ. ಅದು ಆಲ್ರೆಡಿ ತೆಗಿಲೇಬೇಕದು. ಇನ್ನು ಘಟಕದಲ್ಲಿ ಮಾತಾಡ್ಸಿದ್ರೆ ಸರ್, ಇಲ್ಲಿಂದ ನೋಣನೇ ಹೋಗ್ತಾ ಇಲ್ಲ, ಬೇರೆ ಕಡೆಯಿಂದ ಬರ್ತೈತೆ ನೋಣ ಅಂತಾರೆ. ಸರ್ ಬೇರೆ ಕಡೆ ಇಲ್ಲೇ ನೋಡ್ತಾ ಇರೋಲ್ಲ ಸರ್, ಎಲ್ಲ ಔಷಧಿಗಳು ಹಾಕೊಂಡು ನಾವು ಇದು ಮಾಡ್ತಾ ಇದೀವಿ. ಔಷಧಿಗಳು ಹಾಕೊಂಡು ಕಂಟ್ರೋಲ್ ಮಾಡ್ಕೊತಾ ಇದೀವಿ ಅಷ್ಟೇ, ಔಷಧಿಗಳು ಹಾಕೊಂಡು ಇಲ್ಲಿ. ನೊಣಗಳು ಬಿಟ್ಟರೆ ಔಷಧಿ ಹಾಕ್ಲಿಲ್ಲ, ಒಂದು ದಿನಕ್ಕೆ 300-400 ರೂಪಾಯಿ ಖರ್ಚು ಬಿಡ್ತೀವಿ ಒಂದು ಅಂಗಡಿಗಳು ಮಾಡ್ಕೊಬೇಕವ್ರೆ, ಔಷಧಿ ಹಾಕೊಬೇಕವ್ರೆ. ಈ ಥರ ಪೊಸಿಷನ್ ಆಗಿದೆ ನಮಗೆ. ಇಲ್ಲೇ ಇದೆ ನೋಡಿ, ನೊಣೆ ನೋಸ್ತಿ ನೋಡಿಬೇಕಾದ್ರೆ ನೊಣೆ ನೋಸ್ತಿ ನೋಡಿಗೋ, ಇಲ್ಲಿ ಇಲ್ಲಿ ಹೊಡಿಬೇಕು, ಟೀಗು ಬೀಳುತ್ತೆ, ಜನಗಳೆಲ್ಲ ಬರಲ್ಲ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ನೋಡಿ ನೋಡಿ. 450 ರೂಪಾಯಿ ಒಂದು ಲೀಟ್ರ್, 450 ರೂಪಾಯಿ ತಿಂಗಳಿಗೆ ಎಷ್ಟಾಗುತ್ತೆ? ಸಂಪಾದನೆ ಮಾಡೋದೆಲ್ಲ ನಾವು ಔಷಧಿಗೆ ಆಗ್ತಾ ಇದೆ. ಹಾಂ, ನಾವು ಸಂಪಾದನೆ ಮಾಡೋದು ಗಣ್ಯ ಮೆಣಸಲ್ಲಿ ಸಂಪಾದನೆ ಮಾಡೋದ್ರೆ ನಾವು ಔಷಧಿಗೆ ಹೊಡ್ಕೊಂಡೇ ಜೀವನ ಮಾಡೋಂಗೆ ಆಗ್ಬಿಟ್ಟಿದೆ, ಏನು ಮಾಡ್ತೀರಾ? ಹಾಗಾದ್ರೆ ಈಗ ನಿಮ್ಮ ನೋವು ಯಾರು ಸ್ಪಂದಿಸ್ತಾರೆ ಅವ್ರು ನಿಮ್ಮ ಮತ ಇಸ? ಹೌದು, ಗ್ಯಾರಂಟಿ. ಹಾಗಾದ್ರೆ 2023 ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಮ್ ಎಲ್ ಎ ಯಾರಾಗ್ತಾರೆ ಸರ್? ಎಮ್ ಎಲ್ ಎ ಅಂದ್ರೆ JDS ಜವರೇಗೌಡರೇ ಆಗ್ತಾರೆ, ಗ್ಯಾರಂಟಿ. ಅದು ಗ್ಯಾರಂಟಿ ಫಿಕ್ಸ್. ನೀವೇನು ಹೇಳ್ತೀರಾ ಸರ್? ಅಂದ್ರೆ ಇದ್ರ ಬಗ್ಗೆ ನಾವ್ ಏನ್ ಹೇಳಕ್ಕಲ್ಲ, ಜನರು ಯಾವ ರೀತಿ ಸ್ಪಂದನೆ ಮಾಡ್ತಾರ ಆ ರೀತಿ. ಅಲ್ಲ, ಯಾಕಂದ್ರೆ 3 ಸರಿ ಆಲ್ರೆಡಿ ಅವ್ರಿಗೆ ಶಾಸಕರು ಮಾಡಿದೀರಾ, 2 ಗೌರ್ಮೆಂಟ್ ಅಲ್ಲೂ ಇದಾರೆ. ಕಡಕ ಹೇಳಕ್ಕಾಗಲ್ವಲ್ಲ ಸರ್, ಎಷ್ಟು ಸೋಮಶೇಖರ ಗೆಲ್ಬೋದು ಇಲ್ಲ ಜವರೇಗೌಡರನ್ನೇ ಗೆಲ್ಬೋದು, ನನ್ನ ಅಭಿಪ್ರಾಯ ಗೊತ್ತಿಲ್ಲ ಸರ್ ಎಲ್ಮೋಸ್ಟ್ ಅಂತ. ನಮ್ದು ಅದೇ ಸರ್, ಜನಗಳನ್ನ ನಂಬಕ್ಕಾಗಲ್ಲ ಸರ್, ನಮ್ಮ ಜನಗಳನ್ನ ಯಾವ್ದೇ ಜನಾಂಗದಲ್ಲಿ ನಂಬಕ್ಕಾಗಲ್ಲ. ಯಾರು ದುಡ್ಡು ಜಾಸ್ತಿ ಕೊಡ್ತಾರ ಅವ್ರ ಕಡೆ ಓಟ್ ಹಾಕಂತ ಜನಗಳು ಇರೋದಿಲ್ಲ. ಎಮ್ ಎಲ್ ಎ ಕ್ಯಾಂಡಿಡೇಟ್ ಯಾರೇ ಆದ್ರೂ ಕೂಡ ಅವ್ರ ಬಳಿ ನಿಮ್ಮ ಬೇಡಿಕೆ ಏನು? ನಮ್ದು ನಿಮ್ಗೆ ಯಾರೇ ಬಂದ್ರು ಇದು ತೆಗಿಬೇಕಿದೆ, ಘಟಕ ಕ್ಯಾನ್ಸಲ್ ಮಾಡ್ಬೇಕಂದೇನೆ ಬೇಡಿಕೆ ಇರೋದು. ಅದ್ಯಾರು ಮಾಡ್ತಾರೋ ಅವ್ರಿಗೆ ಬಂತ.